ರಾಜ್ಯಾದ್ಯಂತ ನಾವು ಒಂದು ಹೋರಾಟವನ್ನು ಹಮ್ಮಿಕೊಂಡು ನಮ್ಮ ಜಿಲ್ಲಾ ಪ್ರವಾಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ವಿ. ಬೆಲೆ ಏರಿಕೆ ವಿರುದ್ಧ ಇರುವ ನಮ್ಮ ಹೋರಾಟದಲ್ಲಿ ನಾವು ಹೋಗ್ತಾ ಇರೋ ಕಡೆ ನಾವೊಂದು ನಿನ್ನೆ ರಾತ್ರಿ ನಾನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಒಂದು ವಿಡಿಯೋವನ್ನ ನೋಡಿದ್ವಿ. ಒಬ್ಬ ಸಾಮಾನ್ಯ ಭಾರತೀಯನ, ಒಬ್ಬ ಭಾರತೀಯನ, ಒಬ್ಬ ಕನ್ನಡಿಗನ ಅಂಗಡಿಯನ್ನ, ಕಲ್ಲಂಗಡಿ ಹಣ್ಣನ್ನ ರೋಡಲ್ಲಿ ಒಡೆದಾಕುವ ಒಂದು ವಿಡಿಯೋನ ನೋಡಿದ್ವಿ. ನಮಗೆ ಅವನು ಮುಸಲ್ಮಾನನೋ ಹಿಂದೂನೋ ಕ್ರಿಶ್ಚಿಯನೋ ಅಂತ ಕಾಣಲಿಲ್ಲ, ಅವನೊಬ್ಬ ಭಾರತೀಯ ಅಂತ ಕಾಣ್ತು. ಆ ಭಾರತೀಯನ ಕಷ್ಟದಲ್ಲಿ ಅವನಿಗೆ ಒಂದು ಧೈರ್ಯ ತುಂಬಬೇಕು, ಇದು ನಮ್ಮ ಭಾರತ, ಇದು ನಾವೆಲ್ಲ ಇಲ್ಲಿ ಇರೋದು, ನಾವು ಜೊತೆಗಿರೋದು ಅಂತ ತೋರ್ಸೋಕೆ ಇವತ್ತು ನಾವಿಲ್ಲಿ ಬಂದಿದ್ದೇವೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಬಿ ವಿ ಶ್ರೀನಿವಾಸ್ ಅವರು ನಾಲ್ಕು ವ್ಯಾಪಾರಿಗಳ ಏನು ಅಂಗಡಿಗಳಲ್ಲಿ ನಷ್ಟ ಆಗಿದೆ, ನಾಲ್ಕು ಅಂಗಡಿಗಳಿಗೂ ಕೂಡ 25,000 ಒಂದು ಅಂಗಡಿಗೆ ಅವ್ರಿಗೆ ಸಹಾಯ ಧನವನ್ನು ಕೊಡಕ್ಕೆ ರಾಷ್ಟ್ರೀಯ ಯುವ ಕಾಂಗ್ರೆಸ್ಸಿಂದ ಇವತ್ತು ಮುಂದೆ ಬಂದಿದ್ದಾರೆ. ನಮ್ಮ ಜಿಲ್ಲಾ ಯೂತ್ ಕಾಂಗ್ರೆಸ್ನವರು ಇದೇನು ಮೊದಲನೇ ಬಾರಿಗಲ್ಲ ಒಬ್ಬ ಅನ್ಯಾಯ ಆದವ್ರ ಮೇಲೆ ಬಂದು ಸಹಾಯ ಮಾಡೋದು. ಈ ಭಾಗದಲ್ಲಿ ಮುಂಚೆ ಒಂದ್ಸರಿ ಕೋವಿಡ್ ಸಂದರ್ಭದಲ್ಲಿ ಗಣೇಶ ಮಾರುವ ಒಬ್ಬ ವಿಗ್ರಹದ ಒಬ್ಬರ ಮಂಜುನಾಥ್ ಹಿರೇಮಠ್ ಅನ್ನೋರು ಒಬ್ರು ವಿಗ್ರಹಗಳನ್ನ ಮಾರ್ತಾ ಇದ್ರು. ಕೋವಿಡ್ ಬಂದಿದ್ರಿಂದ ಅವ್ರು ಕಂಪ್ಲೀಟ್ಲಿ ನಷ್ಟಕ್ಕೆ ಹೋದಾಗ ನಮ್ಮ ಯೂತ್ ಕಾಂಗ್ರೆಸ್ನ ಮಿತ್ರರು, ಈ ಭಾಗದ ಜಿಲ್ಲೆ ಅಧ್ಯಕ್ಷರುಗಳು ಬಂದು ಜೊತೆ ಜೋಡಿ ಅವ್ರಿಗೆ 25,000 ಕೊಟ್ಟಿದ್ರು. ಯೂತ್ ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ ಪಕ್ಷ ಯಾವತ್ತು ಯಾರನ್ನೂ ಕೂಡ ಯಾವುದೇ ಧರ್ಮದ ಮೇಲೆ ಯಾವತ್ತು ನೋಡಲ್ಲ. ನಾವು ನೋಡೋದು ಎಲ್ಲ ಒಬ್ಬ ಭಾರತೀಯನಾಗಿ, ಒಬ್ಬ ಕನ್ನಡಿಗನಾಗಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.